ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅನುರಾಕ್ಷಿ ಕ್ರಿಯೇಷನ್ಸ್. ನಾನು ಇವತ್ತೊಂದು ಲಕ್ಷ್ಮೀಕಾಸಿನ ಸರ ಹೇಗೆ ನಾವು ಮನೆಯಲ್ಲೇ ತುಂಬ ಚೆನ್ನಾಗಿ ಈಸಿಯಾಗಿ ಈ ಥರ ನೋಡಿ ಹೊಲ್ಕೋಬೋದು. ಇದು ನಾವು ಅಮ್ಮನವ್ರಿಗೂ ಲಕ್ಷ್ಮೀ ದೇವಿಗೂ ಹಾಕ್ಬೋದು, ಬೇಕಾದರೆ ನಾವು ಯೂಸ್ ಮಾಡ್ಕೋಬೋದು. ನೋಡಿ, ಲಕ್ಷ್ಮೀ ಸರ ಈ ಥರ ಬಂದಿದೆ. ಇದು ಹೇಗೆ ಮಾಡೋದು ಇದು ಅಂತ ನಾನು ಹೇಳ್ತೀನಿ, ಬನ್ನಿ. ಅದಕ್ಕಿಂತ ಮೊದಲು ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈಗ ಚೈನ್ ಬಾರ್ ಲೇಸು ತೊಗೊಂಡಿದ್ದೀನಿ. ನಾವು ಎಷ್ಟುದ ತೊಗೊತೀವೋ ಅಷ್ಟುದ ನೋಡ್ಕೊಂಡು ತೊಗೋಬೇಕು. ನೋಡಿ, ಈಗ ಇದು ಈ ಥರ ಸಣ್ಣ ಲೇಸು ಮತ್ತು ಲಕ್ಷ್ಮೀ ಕಾಸು ತೊಗೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಈ ಚೈನ್ ಬಾರ್ ಲೇಸು ನಾನು ಈಗ ಕಟ್ ಮಾಡ್ಕೊತಾ ಇದ್ದೀನಿ. ರೌಂಡಾಗಿ ಬಂದಿದೆ, ಇಲ್ಲ ನಾವು ಮೀಟರ್ ಲೆಕ್ಕನೂ ತೊಗೋಬೋದು. ಈ ಥರ ನಮಗೆ ಎಷ್ಟು ಉದ್ದ ನಾವು ಕಾಸಿನ ಸರ ಮಾಡ್ತೀವಿ ನೋಡಿಕೊಂಡು ನಾವು ತೊಗೋಬೇಕು. ನೋಡಿ, ನಾವು ಚೈನ್ ಬಾರ್ ಲೇಸು ಎರಡು ಬೇಕು, ಮಾಮೂಲಿ ಲೇಸು ಚಿಕ್ಕದಾಗಿ ಒಂದು ಬೇಕು. ನೋಡಿ, ಮಧ್ಯದಲ್ಲಿ ನಾರ್ಮಲಾಗಿ ಲೇಸು ಇಟ್ಟು ಆ ಕಡೆ ಈ ಕಡೆ ಚೈನ್ ಬಾರ್ ಲೇಸು ಇಡಬೇಕು. ಲೇಸ್ ಇದೆಯಲ್ಲ, ಆ ಲೇಸನ್ನ ಸ್ವಲ್ಪ ಮೇಲೆ ತೆಗೆದು ನಾವು ರೌಂಡಾಗಿ ಸ್ವಲ್ಪ ಈ ಕಡೆ ರೌಂಡಾಗಿ ಕೆಳಗಡೆ ಸುತ್ತಕೊಂಡು ನಾವು ಥ್ರೆಡ್ನ ಸುತ್ತಕೋಬೇಕು. ಅಲ್ಲಿ ನಾವು ಚೈನ್ ಆಗಲಿ ಏನಾದರೂ ನಾವು ನಮಗೆ ಹಾಕ್ಕೊತೀವಲ್ಲ ಕತ್ತಿಗೆ, ಆ ಥರ ಅಲ್ಲಿ ಚೈನು ಹಾಕ್ಕೋಬೋದು, ಕೊಂಡಿನ ಹಾಕ್ಕೋಬೋದು. ಅದಕ್ಕೋಸ್ಕರ ಈ ಥರ ನಾವು ಗಂಟು ಮಾಡ್ಕೋಬೇಕು. ಹಾಗೆ ಗೋಲ್ಡನ್ನು ಜರಿ ಥ್ರೆಡ್ಡಲ್ಲಿ ನಾನು ಗಂಟು ಮಾಡ್ತಾ ಇರೋದು. ಕುಚ್ಚಿಗೆ ಎಲ್ಲ ಯೂಸ್ ಮಾಡ್ತೀವಲ್ಲ ಗೋಲ್ಡನ್ ಥ್ರೆಡ್ಡು, ಆ ಥ್ರೆಡ್ನ ಯೂಸ್ ಮಾಡ್ತಾ ಇರೋದು. ಈ ಥರ ನಾವು ಚೆನ್ನಾಗಿ ಸುತ್ತಕೊಂಡು ಗಂಟು ಮಾಡಿ ಇಟ್ಕೋಬೇಕು. ಅಂದರೆ ತುಂಬ ಗಂಟು ಹಾಕಿದ್ರೆ ನಮಗೆ ಗಟ್ಟಿಯಾಗಿರುತ್ತೆ ಅಂತ. ನೋಡಿ, ಈಗ ಚೈನ್ ಬಾಲ್ ಲೇಸು ಆ ಕಡೆ ಈ ಕಡೆ ಚೈನ್ ಬಾಲ್ ಲೇಸು ನೋಡಿ, ಈ ಥರ ಇಟ್ಕೊಂಡು ನಾವು ಸುತ್ತಕೊಂತ ಬರಬೇಕು. ಫಸ್ಟಲ್ಲಿ ಚೆನ್ನಾಗಿ ಗಂಟು ಮಾಡಿಕೊಂಡು ಮತ್ತು ಸುತ್ತಕೊಂಡು ಹೋಗಬೇಕು. ನೋಡಿ, ಈ ಥರ ಆ ಕಡೆ ಈ ಕಡೆ ಚೈನ್ ಬಾಲ್ ಲೇಸು, ಮಧ್ಯದಲ್ಲಿ ಸಣ್ಣ ಲೇಸಿಟ್ಟು ನೋಡಿ, ಈ ಥರ ನಾವು ಸುತ್ತಕೊಂಡು ಹೋಗಬೇಕು. ಇದು ಬೇಸಿಕ್ಕು. ನಾವು ಇದಕ್ಕೇ ಕಾಸಿನ ಸರ ಮಾಲೆ ಹೊಲಿಯೋದು. ಫಸ್ಟು ನಾವು ಇದನ್ನು ಮಾಡ್ಕೋಬೇಕು. ಇದು ನಾವು ಗಮ್ಮಲ್ಲೂ ಅಂಟಿಸ್ಕೋಬೋದು. ಗಮ್ಮಲ್ಲಿ ಅಂಟಿಸೋದಕ್ಕಿಂತ ನಾವು ಈ ಥರ ಗಟ್ಟಿಯಾಗಿ ಕಟ್ಕೊಂಡ್ರೆ ಗಟ್ಟಿಯಾಗಿರುತ್ತೆ ಅಂತ ನಾನು ಈ ಥರ ಕಟ್ತಾ ಇದ್ದೀನಿ. ಈ ಥರ ನಾವು ಕಟ್ಕೊಂಡು ಸುತ್ತಕೊಂಡು ಅಲ್ಲಲ್ಲಿ ಮಧ್ಯದಲ್ಲಿ ಗಂಟು ಹಾಕ್ತಾ ಹೋಗ್ತಾ ಇರಬೇಕು. ನಾವು ಚಿಕ್ಕದ ಕಾಸಿನ ಸರನ ದೊಡ್ಡ ಕಾಸಿನ ಸರನ ನೋಡಿಕೊಂಡು ನಮಗೆ ಎಷ್ಟು ಬೇಕು ಅಷ್ಟು ತೊಗೋಬೇಕು. ನಾನು ಸ್ವಲ್ಪ ಮೀಡಿಯಮ್ ಸೈಜಲ್ಲಿರೋದು ತೊಗೊಂಡಿದ್ದೀನಿ. ಇದೇ ಥರ ನಾವು ಆ ಕಡೆ ಈ ಕಡೆ ಚೈನ್ ಬಾಲ್ ಲೇಸು ಕೂತ್ಕೊಂಡು ಮಧ್ಯದಲ್ಲಿ ಲೇಸ್ ಇರೋ ಥರ ನಾವು ಚೆನ್ನಾಗಿ ಮಾಡ್ಕೋಬೇಕು. ನೋಡಿ, ಈ ಥರ ಕೊಂಡಿ ಇದೆಯಲ್ಲ, ಕೊಂಡಿಗೆ ಈ ಥರ ಹಾಕಿ ಸುತ್ತಿದ್ರೆ ನಮಗೆ ಈಸಿಯಾಗತ್ತೆ. ನಾನು ಈ ಥರ ಸುತ್ಕೊತಾ ಇದ್ದೀನಿ. ನೋಡಿ, ಮಧ್ಯದಲ್ಲಿ ಗಂಟು ಹಾಕ್ತಾ ಸುತ್ಕೊತಾ ಇದ್ದೀನಿ. ನೋಡಿ, ಇದು ಲಾಸ್ಟ್ವರೆಗೂ ಈ ಥರ ಬಂದಿದೆ. ಈಗ ಲಾಸ್ಟಲ್ಲಿ ಹೇಗೆ ಗಂಟು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾವು ಚೆನ್ನಾಗಿ ಲಾಸ್ಟಲ್ಲಿ ಗಂಟು ಮಾಡ್ಕೋಬೇಕು, ಬಿಚ್ಚೋಗ್ದಿರ ಇರೋ ಥರ ಗಂಟು ಮಾಡ್ಕೋಬೇಕು. ನೋಡಿ, ಲಾಸ್ಟಲ್ಲೂ ಅಷ್ಟೇ ಈ ಥರ ಸುತ್ತಕೊಂಡು ನಮಗೆ ಎಲ್ಲಿ ಬೇಕಲ್ಲಿ ಲೇಸನ್ನ ಕಟ್ ಮಾಡಿ ಈ ಥರ ಫೋಲ್ಡ್ ಮಾಡಿ ಇದಕ್ಕೆ ನಾವು ಜರಿ ದಾರನ ಚೆನ್ನಾಗಿ ಸುತ್ತಕೋಬೇಕು. ಜಾಸ್ತಿ ಸುತ್ತಕೊಂಡ್ರೆ ಗಟ್ಟಿಯಾಗಿರುತ್ತೆ. ಈ ಥರ ಸುತ್ತಕೊಂಡು ಗಂಟು ಮಾಡ್ಕೋಬೇಕು ಚೆನ್ನಾಗಿ. ಮತ್ತೆ ನಾನು ಗಮ್ಮಾಕ್ತಾ ಇದ್ದೀನಿ. ಗಂಟು ಎಷ್ಟೇ ಗಂಟು ಮಾಡಿಕೊಂಡ್ರು ಸ್ವಲ್ಪ ಗಮ್ಮಾಕಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಬಂದಿದೆ. ಈಗ ಇದಕ್ಕೆ ನಾವು ಕಾಸಿನ ಬಿಲ್ಲಗಳಿದಾವಲ್ಲ ಲಕ್ಷ್ಮೀ ಕಾಸಿಂದು, ಈಗ ಅದನ್ನು ನಾವು ಹೊಲ್ಕೋಬೇಕು. ನೋಡಿ, ಸೂಜಿಗೆ ಈ ಥರ ಜರಿ ಥ್ರೆಡ್ನ ಗೋಲ್ಡ್ ಕಲರ್ ಜರಿ ಥ್ರೆಡ್ನ ಹಾಕಿಸ್ಕೊಂಡು ನೋಡಿ, ಈ ಥರ ಫಸ್ಟು ಚೆನ್ನಾಗಿ ಗಂಟು ಮಾಡ್ಕೋಬೇಕು. ಮತ್ತು ಒಂದು ಲಕ್ಷ್ಮೀ ಕಾಸನ್ನು ಇಟ್ಟು ಈ ಥರ ನಾವು ಹೊಲಿಬೇಕು. ಇದನ್ನು ಇಲ್ಲಿ ಮೇಲೆ ಕಾಣ್ತಾ ಇರೋದು ಉಲ್ಟಾ ಮಾಡಿ ಹೊಲಿಬೇಕು.
ಈ ಕಡೆ ರಾಂಗ್ ಇದ್ದರೆ ಆ ಕಡೆ ರೈಟ್ಗೆ ನಾವು ಹಾಕ್ಕೊಳ್ಳೋದು. ಈ ಥರ ಉಲ್ಟಾ ಮಾಡಿ ನಾವು ಒಲಿಬೇಕು. ಇದೇ ಥರ ನಾವು ನೋಡಿ ಈಸಿಯಾಗಿ ಒಲಿಬೋದು. ನೀವು ಒಲಿಯೋದು ಕಷ್ಟ ಆದರೆ ಗಮ್ಮಲ್ಲೂ ಅಂಟಿಸ್ಬೋದು. ಆದರೆ ಗಮ್ಮಲ್ಲಿ ಅಂಟಿಸೋದಕ್ಕಿಂತ ಈ ಥರ ಒಂದು ಒಲಗೆ ಹಾಕ್ಕೊಂಬಿಟ್ರೆ ನಮಗೆ ಗಟ್ಟಿಯಾಗಿ ಇರುತ್ತೆ. ಇದು ನಾವು ವರಮಹಾಲಕ್ಷ್ಮಿ ದೇವಿಗೆ ಅಲಂಕಾರನೂ ಮಾಡ್ಬೋದು. ಕಾಸಿನ ಸರದಲ್ಲಿ ಹೇಗೂ ವರಮಹಾಲಕ್ಷ್ಮಿ ಹಬ್ಬ ಮಾಡಿದರೆ ಈ ಕಾಸಿನ ಸರ ಯೂಸ್ ಮಾಡೇ ಮಾಡ್ತೀವಿ. ಅದಕ್ಕೆ ನಾವು ವರಮಹಾಲಕ್ಷ್ಮಿಗೂ ಯೂಸ್ ಮಾಡ್ಬೋದು, ಇಲ್ಲ ನಾವೂ ಯೂಸ್ ಮಾಡ್ಕೋಬೋದು, ಹಾಕ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನಮ್ಮ ಕೈಯಿಂದನೇ ನಾವೇ ಹೇಗೆ ಬೇಕೋ ಹಾಗೆ ನಾವು ರೆಡಿ ಮಾಡ್ಕೋಬೋದು. ನೋಡಿ ಈಸಿಯಾಗಿ ಇದೇ ಥರ ಹೊಲ್ಕೊಂಡು ಹೋಗ್ಬೋದು. ಈ ಥರ ಹೊಲಿಯೋದು ಕಷ್ಟ ಅಂದರೆ ನಾವು ಗಮ್ಮಲ್ಲಾದರೂ ಅಂಟಿಸಿ ಬಿಡ್ಬೋದು. ನೋಡಿ ಇದೇ ಥರನೇ ನಾವು ಉದ್ದನೂ ಹೊಲಿತಾ ಹೋಗಬೇಕು. ನೋಡಿ ಈ ಥರ ಹೊಲ್ದಿದ್ದೀನಿ. ಎಲ್ಲವನ್ನು ಅಷ್ಟೇ, ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನೋಡಿಕೊಂಡು ಈ ಥರ ಉದ್ದನೂ ಹೊಲ್ಕೊಂಡು ಹೋಗಬೇಕು. ಮಾರ್ಕೆಟಲ್ಲೂ ಸಿಗತ್ತೆ. ಮಾರ್ಕೆಟಲ್ಲೇ ಸಿಗೋದಕ್ಕಿಂತ ನಾವು ಓನಾಗಿ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದೇ ಥರ ನಾವು ಹೊಲ್ಕೊಂಡು ಹೋಗಬೇಕು. ಶಾಪಲ್ಲಿ ಚೈನ್ ಬಾಲ್ ಲೇಸು ಮತ್ತು ಬ್ಲೌಸ್ಗೆ ಹಿಂದ್ಗಡೆ ಕಟ್ಟಕ್ಕೆ ಹಾಕ್ತಿರಲ್ಲ ಆ ಥರ ಲೇಸು, ಸಣ್ಣದಾಗಿರೋ ಲೇಸು ಫಸ್ಟ್ ಬೇಸಿಕ್ಕಲ್ಲಿ ನಾವು ಹಾಕಿರೋದು. ನೋಡಿ ಈ ಥರ ಲಾಸ್ಟ್ ಎಂಡಿಂಗ್ವರೆಗೂ ಬಂದಿದೆ. ಲಾಸ್ಟ್ ಎಂಡಿಂಗಲ್ಲೂ ಅಷ್ಟೇ ಚೆನ್ನಾಗಿ ನಾವು ಗಂಟು ಮಾಡ್ಕೋಬೇಕು. ನೋಡಿ ಈಗ ನಾವು ಫೋಲ್ಡ್ ಮಾಡಿದ್ದೀವಲ್ಲ, ಅದಕ್ಕೂ ಇದಕ್ಕೂ ಎಲ್ಲ ಸೇರಿಸಿ ನಾನು ಚೆನ್ನಾಗಿ ಗಂಟು ಮಾಡ್ಕೋಬೇಕು. ಗಂಟು ಮಾಡ್ತಾ ಇದ್ದೀನಿ. ನೋಡಿ ಈಸಿಯಾಗಿ ನಾವು ನಮ್ಮ ಕೈಯಾರ ನಾವೇ ಕಾಸಿನ ಸರ ರೆಡಿ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಕಾಸಿನ ಸರ ರೆಡಿ ಆಯಿತು. ನಾವು ಇದಕ್ಕೆ ಚೈನ್ ಆಗಲಿ ಥ್ರೆಡ್ ಆಗಲಿ ಹಾಕ್ಕೋಬೋದು. ಹಾಕ್ಕೊಂಡ್ರೆ ನಮಗೆ ಹಾಕ್ಕೊಳ್ಳೋಕ್ಕೆ ಮತ್ತು ದೇವ್ರಿಗೆ ಹಾಕೋಕ್ಕೆ ಅಲಂಕಾರ ಮಾಡೋಕ್ಕೆ ಕಂಫರ್ಟಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಕಾಸಿನ ಸರ ನಾವೇ ಈಸಿಯಾಗಿ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದರೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿರೋರು ಪ್ಲೀಸ್ ಅನ್ಸಬ್ಸ್ಕ್ರೈಬ್ ಮಾಡಿರಿ, ಅಂದರೆ ಗೊತ್ತಾಗದಿರ ಮತ್ತೆ ಸಬ್ಸ್ಕ್ರೈಬ್ ಬಟನ್ನು ಒತ್ತಾರೆ ವಿಡಿಯೋ ನೋಡಿರೋದಕ್ಕೆ ಎಲ್ಲದಕ್ಕೂ, ಆಗ ಅನ್ಸಬ್ಸ್ಕ್ರೈಬ್ ಆಗೋಗತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ನಾವು ಅದಕ್ಕೆ ಕೊಂಡಿನ ಹಾಕ್ಕೋಬೋದು. ಈಗ ಈ ಥರ ಥ್ರೆಡ್ ಆಗಲಿ ಚೈನ್ ಆಗಲಿ ಹಾಕ್ಕೊಂಡ್ರೆ ನಮಗೆ ಅಲಂಕಾರ ಮಾಡೋಕ್ಕೆ ಇಲ್ಲ ನಾವು ಹಾಕ್ಕೊಳ್ಳೋದಕ್ಕಾದರೂ ತುಂಬ ಈಸಿಯಾಗಿ ಇರುತ್ತೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನೋಡಿ ದೇವ್ರಿಗಾದರೂ ಹಾಕ್ಕೋಬೋದು, ನಾವಾದರೂ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವೂ ಟ್ರೈ ಮಾಡಿ ನೋಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.